ಯಾವ ಕೊಡ್ತಾರ ಮಣ್ಣು ಇಂತಿ ಯಾವ ಯಾವುದೋ ಒಂದು ರೂಪಾಯಿ ಸೊಲೈಕೆ ಅಲ್ಲಕ್ಕೆ ಏನು ಹಾಂ ಏನಾದ್ರು ಮಣ್ಣು ಕೊಡಕ್ಕೆ ಹತ್ರ ಹೋದ್ರೆ ಆಡ್ತಾಳ ನನ್ನ ಹಣೆ ಬರ ಕೆಟ್ಟು ಅಲ್ಲಿ ಮಂಡ್ಮೇಲೆ ಬರಬರಿದ್ದು ನನ್ನ ಗಂಡೆಲ್ಲ ಚೆಂದ ಇದ್ದಿದ್ದು ಅಂದ್ರೆ ನಾ ಯಾಕೆ ಇಲ್ಲಿ ಬರ್ತಿದ್ದೀವ ಅವ ಕೈ ಬಿಟ್ಟಲ್ಲ ಇಲ್ಲಿ ಬಂದಿದ್ದು ಹಾಗಾಗಿ ಸುಮ್ಮ ಈ ರಂದಿ ಅನ್ಸ್ಕೊಂಡು ಹೂವು ಬಾಳೆ ಆಗೈತಿ ನೋಡ್ತೀನಿ ನಾನು ಇಲ್ಲೆಲ್ಲರೂ ಒಂದು ಮನೆಗಿನಿ ಮಾಡ್ಕೊಂಡು ಇರ್ಬೇಕಂತ ಮಾಡೇನಿ ಸುಮ್ಮನೆ ಯಾಕಂದ್ರೆ ಅಲ್ಲೇ ಇರೋಕ್ಕೂ ಆಗೋಲ್ತಾ ಅವ್ರು ಅಂದಿದ್ದು ಅನ್ಸ್ಕೊಳಕ್ಕೂ ಆಗಲ್ತಾ

ಅಯ್ಯೋ ಬೇಜಾರು ಮಾಡ್ಕೊಂಡು ಕುಂತಾಳ ವಾತದೆ ಏನು ಅಕ್ಕ ನನಗಂದ್ರೂ ಸಕಾಯ್ತು ಮಾತಾಡಕ್ಕೆ ಹೋಗಿಲ್ಲ ನಾನು ನೀನು ಅಷ್ಟಕ್ಕೆ ಬರಲಿಲ್ಲ ಒಂದ್ಸಲ ನೀ ಮತ್ತೊಂದು ಸಲ ಕರೆದ್ನಿ ಸುಮ್ಮನೆ ಆಗ್ಬಿಟ್ಟೆ ನೀ ಬರಲಿಲ್ಲ ಅಂದರೆ ಹೆಂಗೆ ಬೇ ಪಾಪ ಅಕ್ಕಿ ರೀ ಮಾಡ್ಬೇಕು ಯಾರಿಗೆ ಅಘೋಷನ್ ಬೇಜಾರು ಹಂಗಿಲ್ಲ ಏ ವಾ ತಾಯಿ ಆಕೆ ಅದ್ರ ಸಂಬಂಧ ದಾಸ್ರ ಮಾಡ್ಕೊಂಡಿಲ್ಲ ಹಂಗಿದ್ರೆ ನಾನು ಹೇಳ್ತಿದ್ದೀನಿ ಒಬ್ಬ ಪಾಪ ಮನ್ಸಿಗೆ ನೂ ಮಾಡ್ಕೊಂಡಂತೇಳಿ ಅದಕ್ಕೂ ಬೇಸರಾಗಿಲಕ್ಕಿ ಬೇಸರ ಬೇಸರಾಗಿಲಕ್ಕಿ ಏನು ಆಕೆ ಆಗಿರೋ ಕಾರಣನ ಬೇರೆ ನಿನ್ನೆ ಮಾರ್ಕೆಟ್ ನಾ ನೋಡಿದ್ಲಲ್ಲ ಅವರಿಬ್ಬರು ಅಷ್ಟು ಖುಷಿಯಾಗಿರೋದು ಸಮಾಧಾನ ಆಗೋಲ್ಲಕ್ಕಿಗೆ ಹಾ ಅದಕ್ಕೆ ಅಯ್ಯೋ ಹಣೆ ಬಾರ ಅಲ್ಲ ಅವ್ರು ಅದು ಯೋಗಿ ಪಡೆದಿದ್ದು ಯೋಗಿಗೆ ಜೋಗಿ ಪಡೆದಿದ್ದು ಜೋಗಿಗೆ ಅಂತೇಳಿ ಅಲ್ಲ ಅವರು ಹಣೆ ಹಂಗೈತಿ ಅದಾರ ಇವ್ರ ಹಣೆ ಬಾರದ ಹಿಂಗೈತಿ ಹಿಂಗದಾಳ ಯಾರೇನು ಮಾಡಕ್ಕೆ ಕೇಕ್ ಬೀಜ ಮಾಡ್ಕೋಬೇಕು ಅತ್ತಿ ನೀಲ ಅವ ನಮ್ಮ ಅಕ್ಕನ ಗಂಡ ಬರಲಿಲ್ಲ ಏ ಹೋಗಲೇ ಕಾರ್ ಗಾಡಿ ಬಂದ ಸೌಂಡ ಕೇಳಲಿಲ್ಲ ಹಂಗಿದ್ರ ಬರ್ತಿದ್ದಿಲ್ಲ ಯಾವ ಐವತ್ತು ಬರ್ತಾರ ಅಂತ ಹೇಳಿದ್ದಿಲ್ಲ ಅಂದೆ ಓ ಹೌದು

ಇಲ್ಲವ್ವ ಗಾಡಿ ಏನು ಬೇರೆ ಕಡೆ ನಿಂದ್ರಿಸಿಲ್ಲ ತಗೊಂಬಂದಿಲ್ಲ ಇವತ್ತು ಹಾಂ ಅದು ಸರ್ವಿಸ್ ಮಾಡ್ಸೋದಿತ್ತು ಅದಕ್ಕೆ ಹಂಗೆ ಬಿಟ್ಟು ಬಂದೆ ಓ ಹೌದಾ ಆತ ಆಗ್ತಾವೆ ಅಕ್ಕನ ಕರಿ ಬೇಡ ನಾನು ಹೋಗ್ತಿತ್ತು ಒಳಗೆ ಹಾಂ ಇದನ್ನು ಕೊಣಗದಳ ನಾ ಹ್ಞೂ ಕೊಣಗದಾಳಣ್ಣ ಹ್ಞೂ ಸರ್ವೀಸಿಗೆ ಬಿಟ್ಟಾರು ಇನ್ನು ಸಾಲ ಕೊಟ್ಟವ್ರು ಏನರ ಎಳ್ಕೊಂಡು ಹೋದ್ರು ದೇವ್ರಿಗೆ ಗೊತ್ತು ಹಾಂ ನೋಡಿದ್ರೆ ಖರೆನೂ ಅಕ್ಕಗೆ ಮತ್ತೆ ತಲೆ ಕೆಡಕ್ಕಿಲ್ಲನ ಮೊದಲೇ ಕಾರ್ನ್ಯಾಗ ಎಲ್ಲಿದ್ದ ಜಾಸ್ತಿ ಕಾರ್ ಕಾರೈತೆ ಅಂತನೇ ಇಷ್ಟಪಟ್ಟು ಲಗ್ನ ಆಗ್ಯಾಳ ಖಾರ ಹಿಂಗಾಗೈತಿ ಅಂತ ಗೊತ್ತಾದ್ರೆ ಒಂದು ಗತಿ ಹೆಂಗ ಏನಪ್ಪ ಅಮ್ಮ ಏನು ಈ ಕಡೆ ಬರಾತಿದ್ರಿ ಅಮ್ಮ ಕಡೆ ಹೊಂಟ್ರಿ ನೋಡಿ ನೋಡ್ಲಾರ್ದ ಹಂಗೆ ಇಲ್ಲವಾ ಹಂಗೇನಿಲ್ಲ ಏನ್ ಬೇಕಾಯ್ತೇನೆ ಇಲ್ಲ ನಾಷ್ಟ ಮಾಡ್ಬಾರೀಲ್ವಾ ಹೊಟ್ಟಸ್ತಿಲ್ಲ ನಾ ಈಗ ಆಮೇಲೆ ಹಾಕೊತೀಂತೀನ್ ತಗ ಹಾಂ ಅಲ್ಲ ಯಾಕಮ್ಮ ಏನೋ ಒಂಥರ ಸಿಟ್ಟಿನಾಗ್ಯದಿರಿ ಏನೋ ಒಂಥರ ಬೇಜಾರಿನಾಗದಿರಿ ಯಾಕಮ್ಮ ಏನಾಯ್ತು ನಾ ಏನರ ತಪ್ಪು ಮಾಡಿದ್ರೆ ಹೇಳ್ರಮ್ಮ ಹಿಂಗೆ ಅಂತೇಳಿ ಇಲ್ಲವಾ ನಾ ಯಾಕಿನ ಏನಾರ ಒಂದು ಹೋಗಲಿ ನಾ ನಾನೇನು ತೆಪ್ ಮಾಡಿಲ್ಲ ನೀ ಪಾಪ ನೀ ಏನಂದಿ ನೀನ್ಕೊಳತ್ತೀ ಏನಿಲ್ಲ ನಾನು ಆರಾಮದೇನಿ ಇಲ್ಲ ನೀವು ಮೊದ್ಲು ಇದ್ದಂಗೆ ಅದಕ್ಕೆ ಇಲ್ಲವಾ ಹಂಗೇನಿಲ್ಲ ನಿಮ್ದೇನು ರೀ ಓದ್ಕೊಳ್ತಿದ್ರೆ ಓದ್ಕೋ ಹೋಗ ನಂದು ನಾನು ಈಗ ಬೇಕಂದ್ರೆ ಹಾಕೊತಿದ್ದೀನಿ ಇರ್ಲಿ ನಾನು ಓದ್ಕೊಳ್ದು ಆಮೇಲೆ ಓದ್ಕೊತಿಂತವ್ರಮ್ಮ ನೀವು ಇದು ಮಾಡಿರಿ ಹಂಗೇನಿಲ್ಲವ ಮತ್ತೆ ಟೈಮ್ ಸಿಗ್ಲಂಗೆ ಆದಿತ್ತು ಅದಕ್ಕೆ ಅಲ್ಲ ಮತ್ತೆ ಪಾಪ ನೀವು ಇಬ್ಬರೇ ಇದ್ರಿ ನಾ ಬಂದಿಂದ ಮತ್ತೊಟ್ಟು ಕೆಲಸ ಜಾಸ್ತಿ ನಿನಗೆ ಅದಕ್ಕೆ ಟೈಮ್ ಏನಾರ ಸಿಗೋಲ್ತಾನೆ ಮತ್ತೆ ಯಾಕೆ ಹಂಗ್ಯಾತೀವಿ ಇಲ್ಲಪ್ಪ ಏನಿಲ್ಲ ಒಂದು ಫೋನ್ ಹಚ್ಚಿಲ್ಲ ಬಿಡ ನೀನು ಹಾಂ ಮತ್ತು ಅದಕ್ಕೆ ನಮ್ಮ ಬಂದ್ರೆ ಕೆಲಸ ಕತ್ ಸುಮ್ಮನೆ ಅಂತೇಳಿ ಏನರ ಹಚ್ಚಿಲ್ಲನ ಬಿಡ ಅಂತ ಅಂದ್ಕೊಂಡಿಪ್ಪ ಯಾವಾಗ ಬರ್ತೀವಿ ಏನು ಏನು ಎತ್ತ ಊಟ ನಷ್ಟ ಏನು ಹಚ್ಚೇ ಇಲ್ಲ ಫೋನ್ ಅವಾಗೆಲ್ಲ ಹಂಗಲ್ಲಪ್ಪ ನಾವು ಹೋದ್ನಿ ಅಂದ್ರೆ ಯಾವಾಗ ಬರ್ತೀವಿ ಬಾ ಬಾ ಅಂತ ಹಚ್ಚಿಬಿಡ್ತಿದ್ವಿ ಅದಕ್ಕೆ ಕೇಳಿದೆ ಅದಕ್ಕೆ ಹೆಂಡತಿಗೆ ಹೋದಾಗ ಟೈಮ್ ಸಿಗಲಿ ನಮ್ಮ ಹೋಗಿ ಬಂದ್ರೆ ಕೆಲಸ ಸ್ಥಳ ಅಂತ ನೀನು ಅಲ್ಲಿ ಬಿಟ್ಟರೆ ಅಂತ ಮಾಡಿದ್ದೇನೆ ಫೋನು ಹಚ್ಚೆ ನಾ ಹಚ್ಚಿಲ್ಲ ಅಂತ ಏನಿಲ್ಲ ಒಂದೆರಡು ಸಲ ನಾನು ಹಚ್ಚಿದ್ದೆ ಆಮೇಲೆ ಹಚ್ಚಕ್ಕೆ ನನಗೂ ಆಗಿದ್ದಿಲ್ಲ ಇಷ್ಟಕ್ಕೂ ನೀನು ನೋಡ್ಕೊಳಕ್ಕೆ ಹೋಗಿದ್ದೆಲ್ಲ ನೈನಣ್ಣ ಮತ್ತು ಬಾ ಬಂತು ಹೆಂಗಿಲ್ಲ ಅಂತ ಕಂಡು ಅದು ಕಲ್ಲಿ ಕೆಲಸಿರ್ತವೆ ಬೇಡ ಬಿಡು ನಾ ಹಂಗೆ ಗೊತ್ತಾವ ತೇಚ್ ಕರಿ ಸರಿ ಅನ್ಸಂಗಲ್ಲ ಅಂತ ಕರಿಲಿಲ್ಲ ಅಟ್ಟ ಅದ ಬಿಟ್ರೆ ಮತ್ತೊಂದು ಏನೈತಿ ಬೇ ಎಲ್ಲಾದ್ ಏನಾರ ಒಂದು ಅನ್ಕೋತಿ ಇಲ್ಲಪ್ಪ ಏನು ಅನ್ಕೊಂಡಿಲ್ತೋ ತ ನಾನು ಹೋ ಆಕೆ ಹಿಂಗೆ ಕಾಲೇಜಿಗೆ ಬಿಡಬೇಕನಾ ಏನು ನೋಡು ಬಿಡ ಅಕ್ಕ ಹಂಗಾರೆ ನಾ ಆಮೇಲೆ ನಾಶ ಮಾಡ್ತಂತು ನೀ ಮಾಡಿಲ್ಲ ಹಾ ನಾಷ್ಟ ಆಗೈತಿ ನೀ ಬಾ ಮೊದಲ್ತೀನಿ ಬಾ ನಂಗೆ ಗೊತ್ತೈತಿ ನಿಂಗೆ ಬೇಜಾರಾಗೈತೆ ಅಂತೇಳಿ ನಾನು ಇದೇ ಕಾರಣಕ್ಕೆ ಬಿಟ್ಟಿದ್ದು ನೀನು ನೂರ ಎಂಟು ಏನರ ತಲಿಯಾಗ ತಿಳ್ಕೊಳಕ್ಕೆ ಹೋಗ್ಬೇಡ ಏನು ಕಂಡು ಕಂಡು ನಮ್ಮ ತಂಗಿ ಹೊಟ್ಟಿಲ್ಲದಾಳ ನೋಡ್ಕೊಳಕ್ ನಮ್ಮ ಹೋಗ್ಯಾಳ ಬಾ ಅಂತ ಕರೀದ್ಬೇಡ ಅಂತ ಸುಮ್ಮನೆ ಅದೇ ಅಷ್ಟು ಅದ ಬಿಟ್ರೆ ನೀ ಇಲ್ಲ ಅಂತ ಏನ್ ನೆಮ್ಮದಿ ಖುಷಿ ನಮ್ಗೆ ಆರಾಮ ರಾಣಿ ರಾಜನ್ ಹಂಗಿದ್ವಿ ಅಂತ ಇವೆಲ್ಲ ಬಿಟ್ಟು ಬಿಡ್ತಿಲ್ಲ ಅಂಡ್ ಆಯ್ತು ತೋರಪ್ಪ ನಾ ಹಂಗ ಕೇಳೋನ್ ಕೇಳಿನಿ ಏನ್ ಅನ್ಕೊಳಕ್ ಹೋಗ್ಬೇಡ ಅಂತ ಅತ್ತಿಯರ ಹಂಗೆ ಅನ್ಕೊಂತೀರಿ ನಾನ್ ಟೈಮ್ ಇದ್ರೆ ಓದ್ತೀನಿ ಇಲ್ಲ ಅಂದ್ರೆ ನಾ ರಾತ್ರಿ ಓದ್ಕೊತೀನಿ ನಿದ್ದೆ ಮಾಡೋದ್ ಬಿಟ್ಟೆ ನೀವೇನ್ ತಲೆ ಕೆಡ್ಸ್ಕೋಬೇಡ್ರಿ ಇನ್ನೊಂದ್ ಎರಡು ವರ್ಷ ಆಯ್ತು ಇದ್ರೆ ಮುಗಿಸ್ಕೊಂಡೆ ಅಂದ್ರೆ ನಮ್ಮ ಅತ್ ಫ್ರೀ ಹಾಕಿ ಅಲ್ಲ ಆತ ಏರು ಅಂತ ಕೊಡುವ ನೀ ಏನ್ ಬೇಜಾರ್ ಮಾಡ್ಕೋಬೇಡವಾ ಹೋ ನಾಷ್ಟ ಮಾಡಿ ಓದ್ಕೋ ಓದ್ಕೋ ಯವಾ ಹೋಗ್ಬಿಟ್ಟು ಬೇಜಾರು ಮಾಡ್ಕೊಬೇಡ ನಮ್ಮ ಅವ್ವ ಹಂಗಿಲ್ಲಕ್ಕೆ ಏನೋ ಆಕೆಗೆ ನಾ ಫೋನ್ ಭಾಳ ಹಚ್ಚಿಲ್ಲಲ್ಲ ಅದಕ್ಕೆ ಒಂಥರ ಹಂಗೆ ಅನ್ಸೈತಿ ನೀ ಏನು ತಿರುಗಿ ಕರ್ಸ್ಕೊಬೇಡ ಏನ ಹೋ ನಿಂದೇನು ಕೆಲಸ ಇದ್ರೆ ಮಾಡ್ಕೋ ಇತ್ತಾಗ ಕರ್ಕೊಂಡ್ಬಂದೆ ಹೊಲದ ಕಡೆ ಮನೆ ಕೆಲಸ ಇಲ್ಲ ನಾಲೆ ಮನೆಯಾಗ ಕೆಲಸ ಐತಿ ಇಲ್ಲ ಅಂತ ಯಾರಂದ್ರೆ ಮನೆ ಕೆಲಸ ಮಾಡಿದ್ರೆ ಏನು ಒಂದು ರೂಪಾಯಿ ಪಗಾರ್ ಬರೋದೈತೆ ಮಾಡೋದೈತೆ ಕೆಲಸ ಇದ್ದಿದ್ದ ನಾ ಮಾಡ್ಲಾರ್ದ ಇಲ್ಲ ದಿಕ್ಕೈತೆನ ಆದ್ಮೇಲೆ ಮದ್ಲಿ ನಂಗೆ ಏನು ಭಾಳ ಇಲ್ಲಿ ತಗೋರಿ ಕೆಲಸ ಹ್ಮ್ ಈಗ ಯಾರು ನಾ ಕೊಡ್ಬೇಕು ಹಂಗಾರ ಪಗಾರ ಕೊಡ್ತೀನಲ್ಲ ನಿಂದು ನಕ್ಲಿ ಅಲ್ರಿ ಒಂಚೂರು ಕೇಳ್ರಿ ನನ್ನ ಮಾತ್ನಾರ ಹ್ಮ್ ಹೇಳಿ ಏನದು ಅಲ್ಲ ಈಗ ಮದ್ದೆ ನಂಗೆ ಕೆಲಸನೂ ಭಾಳ ಇಲ್ಲ ಏನು ಮತ್ತೀಗ ಅತ್ತಿಯವರಂತರೂ ಮಾವ ಅತ್ತಿ ಇಬ್ಬರು ಹೊಲದೇ ಹಿತ್ತಲಾಗ ಒಲಿ ಮ್ಯಾಗ ಅಡುಗೆ ಮಾಡ್ಕೊಂಡು ತಿಂತಾರೆ ಬಾಂಡೆ ಕಸ ಅತ್ತಿನ ಮಾಡ್ಕೊತೈತಿ ಅವ್ರು ಅರ್ಬಿನವರು ಕೊತ್ತರ ಕೈಕಾಲು ಮಟ್ಟ ನಾನು ಮಾಡ್ಕೊತೀನಿ ಅಂದಾರ ಮಾಡ್ಕೊಳಕತ್ತಾರ ಇನ್ನು ಇವ್ರದ್ದು ಕೆಲಸನಕ್ಕೆ ಅವ್ರ ಪಾಡಿಗೆ ಅವ್ರು ಅದಾರ ಹುಡುಗ ನಾನು ನೀವು ಅಷ್ಟೇ ಮೂರ ಮಂದಿಗೆ ಅಡುಗೆ ಮಾಡ್ಕೊಳಕತ್ತಿರೋದು ಕೆ ಬಾಂಡೆನೂ ಅಷ್ಟೇನಾಗಲ್ಲ ಅರ್ಬಿನೂ ಅಷ್ಟು ಏನಾಗಲ್ಲ ಕೆಲಸ ಭಾಳ ಏನಾಗಲ್ಲ ಅದಕ್ಕೆ ಏನಾರ ಕೆಲಸ ಮಾಡ್ಬೇಕಂತ ಮಾಡೇನ್ರಿ ಬಂದ್ರೆ ಕೈಗೆ ಆಸ್ರಕತೆ ಅದಕ್ಕರ ಏನಾರ ಬಂಗಾರ ಬಳ್ಳಿ ಮಾಡ್ಸ್ಕೊಳಕ್ ಬರ್ತೇ ನೀವ್ ದುಡಿದ್ರಾಗ ಮನೆ ನಡಿತಿಯ ಹೊಲವಳಿ ಹೊಲದ್ದೆಲ್ಲ ಕಾಳ ಕಡಿ ಬರ್ತಾವ ನಮ್ದು ದುಡಿದ್ರೆ ನಾ ದುಡ್ದಿದ್ದೆಲ್ಲ ತಗಿಟ್ಟು ಹೋಂದ್ರ ನಾಳೆ ಏನ್ ಕೇಂದ್ರ ಖರ್ಚು ಅಂತ ಬಂದಾಗ ಆಮೇಲೆ ಬಂಗಾರ ಬೆಳ್ಳಿ ಮಾಡ್ಸ್ಕೊಳಕ್ ಆಗತ್ತಿಲ್ಲ ಅಂತ ಅಲ್ಲ ಏನ್ ಕೆಲಸ ಮಾಡ್ತಿವಿ ಈಗ ನೀನ್ ಓದಿಪಾ ಅನ್ನಂಗಿಲ್ಲ ಏನಿಲ್ಲ ಹೋಗಿ ಆಫೀಸ್ಗೋ ಕೆಲಸ ಏನ್ ಮಾಡ್ತಿ ಓದೇ ಇಲ್ಲ ನೀನ ಹಾಂ ಓದ್ಯರು ಅಷ್ಟೇ ಜೀವನ ಕಟ್ಕೊಂಡರು ಓದ್ಲಾರ್ದವರೆಲ್ಲ ಬೀದಿ ಬಿದ್ದರು ಪಾಪ ರೀ ಓದ್ಯರ್ಗಿಂತ ಓದ್ಲಾರ್ದವ್ರೆ ಏನೋ ಒಂದು ಸಾಧನೆ ಮಾಡ್ಯಾರ ಏನೋ ಒಂದು ಸಸ್ಯಾರಂದ್ರು ಓದ್ಲಾರ್ದವ್ರು ಜಾಸ್ತಿ ಮಾಡಿರೋದು ಅದೆಲ್ಲ ಬಿಡ್ರಿ ಓದು ಅದೆಲ್ಲ ಆಮೇಲೆ ಪಕ್ಕ ಇಡ್ರದನ್ನು ಬಿಡ್ರಿ ಅದನ್ನು ಮೊದಲು ಮನುಷ್ಯ ಮಾಡ್ಬೇಕು ಅನ್ನೋದು ಆತ್ಮವಿಶ್ವಾಸ ಧೈರ್ಯ ಛಲ ನಾ ಮಾಡಲೇಬೇಕು ಅನ್ನೋದು ಒಂದು ಇದು ಇರ್ಬೇಕು ತನ್ನ ಮ್ಯಾಗ ತನಗೆ ನಂಬಿಕೆ ಇರಬೇಕು ನಂಗೆ ಅದೆಲ್ಲ ಐತಿ ನೀವು ಬಿಡ್ರಿ ಅದಕ್ಕೆ ಹೆಂಗಿದ್ರು ನಾನು ಮೊದಲು ರಾಟಿ ಕಲ್ಯಾಕಂತ ಹೊಂಟಿದ್ದೆ ಅರ್ಧ ಆತದ ಬಿಟ್ಟೆ ಈಗ ಮತ್ತೆ ಹೋಗ್ಬೇಕಂತ ಮಾಡೇನಿ

ಹದಿನೈದು ಇಪ್ಪತ್ ಸಾವಿರ ಮಠ ಹೊಲಿತರ ಜಂಪೈತಿ ಏನೇ ಹದಿನೈದು ಇಪ್ಪತ್ತ್ ಸಾವಿರ ರೂಪಾಯ ಯಾವ ಕಾಲದಾಗದಿಲ್ಲ ನೀನ್ ಏನ್ ಕರೆಯ ಸುಳ್ಳು ಹೇಳತಿ ಇದೆಲ್ಲ ಗೊತ್ತೇ ನನ್ನ ನಾನು ಪೋನ್ಯಾಗ ನೋಡಿನಿ ಹ್ಮ್ ಹಚ್ಚಿಸಿಕೊಂಡ ಮನೆ ಹುಡುಗ ಹೇಳಿನ ಈ ಜಂಪರ್ ಜಿಂಪರ್ ಹೊಲಿದೆಲ್ಲ ಫೋನ್ಯಾಗ ತೋರಿಸ್ತಾರಂತಲ್ಲ ಹೆಂಗ್ ಹಚ್ಕೊಡಂದೆ ಹಚ್ಕೊಡ್ತಾ ಹುಡುಗ ಅವಾಗ ನೋಡಿನಿ ಹಾಂ ರೇಟ್ ಹದಿನೈದು ಇಪ್ಪತ್ತು ಸಾವಿರ ಮಟ್ಟ ಇರ್ತಾವಂತ ಆಮೇಲೆ ಮಿನಾ ಮಿನಾ ಮಿನ್ನಾ ಡಿಸೈನ್ ಹೆಂಗೆ ಹೊಲೀತಿ ಹಂಗೆ ಇನ್ನೂ ತುಟ್ಟಿ ಉದ್ದನ್ ತೋಳಿಟ್ರೆ ಒಂದು ರೇಟ್ ಗಿಡ್ ತೋಳಿಟ್ರ ಒಂದು ರೇಟ್ ಹಿಂದ್ಕೊಳ್ಳ ರೌಂಡ್ ಕಿಟ್ರ ಒಂದು ರೇಟ್ ಚೌಕಿಟ್ರ ಒಂದು ರೇಟ್ ಏನು ಕರೆಗೂ ಪ್ರತಿಯೊಂದಕ್ಕೂ ಒಂದೊಂದು ರೇಟ್ ಐತಿ ಹಾಂ ಜಂಪರಿಗೆ ಗೊತ್ತೈತೆನಾಣ್ಮಕ್ಳು ಹಂಗೀಗ ಏನೂ ಕಿಮ್ಮತ್ ಇಲ್ಲ ಆದ್ರೆ ಹೆಣ್ಮಕ್ಳು ಜಂಪರಿಗೆ ಭಾಳ ಕಿಮ್ಮತ್ ಐತಿ

ಹ್ಮ್ ಇದೆಲ್ಲ ಇಲ್ಲಿ ಬೇಡ ಮನಿಗ್ ಹೋಗಿ ಅವನ್ ಮುಂದ್ ಮಾತಾಡೋಣಂತ ಅವ್ನೊಂದ್ ಮಾತ್ ಕೇಳ್ತಾನಿ ಅವ್ಕೊಡ್ಸಂದ್ರಿ ಅದಕ್ಕೇನಿಲ್ಲ ಏನಂದ್ರ ಬ್ಯಾಡ ಅಂದ್ರ ಬ್ಯಾಡ ಗೋವಿಂದ ಏನ್ ಮಾಡ್ಕತಿ ಮತ್ತೀಗ ನಾನು ಅಂತಂದ್ರ ಏನ್ ಹೇಳಿಂಗ್ ಮಾಡ್ತೇನೆ ನಾನಾದ್ರೆ ಏನೋ ಏನಕ್ಕೆ